ಸೌದಿಯವ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಂದು ದಿವಸ ಜಗದೀಶ್ ಶೆಟ್ಟರ ಒಂದು ಹಾದಿಯನ್ನು ಸೌದಿಯವರು ತುಳಿತಾರೆ ಅಂತ ನನಗನ್ಸುತ್ತೆ. ಬಂದ್ರೆ ಸ್ವಾಗತ. ಪರಿಣಾಮ ಏನು? ಇತ್ತೀಚಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು ಏನೇ ಹೇಳಿದರೂ ಕೂಡ ಒಟ್ಟಾರೆ ಕರ್ನಾಟಕದ ಜನತೆಯ ಭಾವನೆಗಳು, ಅವರು ಯಾವ ಯೋಚನೆ ಬೇಕಂತ ಹೇಳಿದರೆ, ಯಾವ ಯೋಜನೆ ಹೇಳಿರಲಿ, ಯಾವ ಸಂಘಟನೆ ಹೇಳಿರಲಿ, ಒಟ್ಟಾರೆ ಕಾಂಗ್ರೆಸ್ಸಿನ ನಡೆನುಡಿಗಳು ರಾಜ್ಯದ ಜನತೆ ಹಿಡಿಸಿಲ್ಲ ಅನ್ನೋದು, ಮತ್ತು ಮೋದಿಯವರ ನಾಯಕತ್ವ ಇಡೀ ರಾಷ್ಟ್ರ ಪ್ರೀತಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂಗಳು ಕೂಡ, ಮೊನ್ನೆ ರಾಮ ಪ್ರತಿಷ್ಠಾಪನೆಯ ದಿವಸದಲ್ಲಿ ನಡೆದಿರುವಂಥ ವಿದ್ಯಮಾನಕ್ಕೆ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಕೂಡ ಬಿ ಜೆ ಪಿಯ ವೈಚಾರಿಕ ವಿಚಾರಗಳು ಮತ್ತು ಸಿದ್ಧಾಂತಗಳು ಮತ್ತು ರಾಷ್ಟ್ರವನ್ನು ನಡೆಸುವಂಥ ಮೋದಿಯವರ ಆಶಯಕ್ಕೆ ಪೂರಕವಾಗಿ ಒಂದು ಆಶಾಭಾವನೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಿ ಜೆ ಪಿಯನ್ನು ನೋಡುವಂಥ ಇವತ್ತಿನ ದಿವಸಗಳಲ್ಲಿ ಪಾರ್ಟಿ ಮತ್ತಷ್ಟು ಶಕ್ತಿಯನ್ನು ಪಡೆಯುತ್ತೆ, ಅನೇಕ ಜನ ಬರ್ತಾರೆ ಮತ್ತು ಪಾರ್ಟಿ ಶಕ್ತಿ ಪಡೆಯುತ್ತೆ, ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಸೌದಿಯವ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಂದು ದಿವಸ ಜಗದೀಶ್ ಶೆಟ್ಟರ ಒಂದು ಹಾದಿಯನ್ನು ಸೌದಿಯವರು ತುಳಿತಾರೆ ಅಂತ ನನಗನ್ಸುತ್ತೆ. ಬಂದ್ರೆ ಸ್ವಾಗತ. ಪರಿಣಾಮ ಏನು? ಪರಿಣಾಮ ಇತ್ತೀಚಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು ಏನೇ ಹೇಳಿದರೂ ಕೂಡ ಒಟ್ಟಾರೆ ಕರ್ನಾಟಕದ ಜನತೆಯ ಭಾವನೆಗಳು, ಅವರು ಯಾವ ಯೋಚನೆ ಬೇಕಂತ ಹೇಳಿದರೆ, ಯಾವ ಯೋಜನೆ ಹೇಳಿರಲಿ, ಯಾವ ಸಂಘಟನೆ ಹೇಳಿರಲಿ, ಒಟ್ಟಾರೆ ಕಾಂಗ್ರೆಸ್ಸಿನ ನಡೆನುಡಿಗಳು ರಾಜ್ಯದ ಜನತೆ ಹಿಡಿಸಿಲ್ಲ ಅನ್ನೋದು, ಮತ್ತು ಮೋದಿಯವರ ನಾಯಕತ್ವ ಇಡೀ ರಾಷ್ಟ್ರ ಪ್ರೀತಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂಗಳು ಕೂಡ, ಮೊನ್ನೆ ರಾಮ ಪ್ರತಿಷ್ಠಾಪನೆಯ ದಿವಸದಲ್ಲಿ ನಡೆದಿರುವಂಥ ವಿದ್ಯಮಾನಕ್ಕೆ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಕೂಡ ಬಿ ಜೆ ಪಿಯ ವೈಚಾರಿಕ ವಿಚಾರಗಳು ಮತ್ತು ಸಿದ್ಧಾಂತಗಳು ಮತ್ತು ರಾಷ್ಟ್ರವನ್ನು ನಡೆಸುವಂಥ ಮೋದಿಯವರ ಆಶಯಕ್ಕೆ ಪೂರಕವಾಗಿ ಒಂದು ಆಶಾಭಾವನೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಿ ಜೆ ಪಿಯನ್ನು ನೋಡುವಂಥ ಇವತ್ತಿನ ದಿವಸಗಳಲ್ಲಿ ಪಾರ್ಟಿ ಮತ್ತಷ್ಟು ಶಕ್ತಿಯನ್ನು ಪಡೆಯುತ್ತೆ, ಅನೇಕ ಜನ ಬರ್ತಾರೆ ಮತ್ತು ಪಾರ್ಟಿ ಶಕ್ತಿ ಪಡೆಯುತ್ತೆ, ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.